ಗುಂಡ್ಲುಪೇಟೆ ತಾಲೂಕಿನ ಮಳವಳ್ಳಿ ಗೇಟ್ ಸಮೀಪ ಕುಡಿಯುವ ನೀರಿನ ಪೈಪ್ ಒಂದು ಒಡೆದೋಗಿ ಒಂದು ನೀರು ಪೋಲಾಗ್ತಿತ್ತು ಅನ್ನುವಂತಹ ಸುದ್ದಿಯನ್ನ ನಾವು ಅಮೋಕ್ ಟಿವಿಯಲ್ಲಿ ಬಿತ್ತರಿಸಿದ್ವಿ. ಸುದ್ದಿಯನ್ನ ಬಿತ್ತರಿಸಿದ ನಂತರ ಎಚ್ಚೆತ್ತುಕೊಂಡ ಪುರಸಭಾ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಸರಿಪಡಿಸುವಂತಹ ಕಾರ್ಯವನ್ನ ನಡೆಸಿದ್ದಾರೆ. ಎಸಿ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗುತ್ತದೆ. ಸುದ್ದಿಗೆ ಫಲಶ್ರುತಿ ಸಿಕ್ಕಿದೆ. ಕಬಿನಿ ಕುಡಿಯುವ ನೀರಿನ ಪೈಪ್ಲೈನ್ ಅನ್ನು ದುರಸ್ತಿಗೊಳಿಸಿದ್ದಾರೆ ಅಧಿಕಾರಿಗಳು. ಕಾಲುವೆಯಲ್ಲಿ ಪೋಲಾಗ್ತಿದ್ದಂತಹ ಕುಡಿಯುವ ನೀರು ಜೀವಜಲ ಪೋಲಾಗ್ತಿದ್ದ ಕುರಿತಂತೆ ಸುದ್ದಿಯನ್ನ ಬಿತ್ತರಿಸಿತ್ತು ಅಮೋಕ್ ಟಿವಿ. ಮಳವಳ್ಳಿ ಗೇಟ್ ಸಮೀಪ ಪೋಲಾಗ್ತಿತ್ತು ಕಬಿನಿ ಕುಡಿಯುವ ನೀರು. ಅಮೋಕ್ ಟಿವಿ ವರದಿಗೆ ಎಚ್ಚೆತ್ತುಕೊಂಡಿದ್ದಾರೆ ಪುರಸಭಾ ಅಧಿಕಾರಿಗಳು. ಕಳೆದ 3 ದಿನಗಳ ಹಿಂದೆ ನೀರು ಪೋಲಾಗ್ತಿರುವಂತಹ ಸುದ್ದಿಯನ್ನ ನಾವು ಬಿತ್ತರಿಸಿದ್ವಿ. ಪೈಪ್ಲೈನ್ ಅನ್ನ ದುರಸ್ತಿಗೊಳಿಸಿ ನೀರನ್ನ ಸರಬರಾಜು ಮಾಡಿದ್ದಾರೆ. ಇದು ಅಮೋಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಅಮೋಕ್ ಟಿವಿ ಸುದ್ದಿ ಫಲಶ್ರುತಿ ಸಿಕ್ಕಿದೆ. ಅಮೋಕ್ ಟಿವಿಯಲ್ಲಿ ಸುದ್ದಿ ಬಿತ್ತರಿಸಿದ ನಂತರ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಗುಂಡ್ಲುಪೇಟೆ ತಾಲೂಕಿನ ಮಳವಳ್ಳಿ ಗೇಟ್ ಸಮೀಪ ಒಂದು ಕುಡಿಯುವ ನೀರಿನ ಪೈಪ್ ಒಡೆದೋಗಿತ್ತು ಅಂತ ಅಂದ್ಬಿಟ್ಟು ನಾವು ಸುದ್ದಿಯನ್ನ ಬಿತ್ತರಿಸಿದ್ವಿ. ಸುದ್ದಿಯನ್ನ ಬಿತ್ತರಿಸಿದ ನಂತರ ಎಚ್ಚೆತ್ತುಕೊಂಡ ಪುರಸಭಾ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಒಂದು ದುರಸ್ತಿ ಕಾರ್ಯವನ್ನ ನಡೆಸಿದ್ದಾರೆ. ಸದ್ಯಕ್ಕೆ ನೀರನ್ನ ಕೂಡ ಸರಬರಾಜು ಮಾಡಿದ್ದಾರೆ. ಇನ್ನು ಕಬಿನಿ ನೀರಿನ ಕುಡಿಯುವ ಪೈಪ್ ಒಂದು ಒಡೆದೋಗಿತ್ತು, ಜೀವಜಲ ಸಿಗ್ತಾ ಇಲ್ಲ, ಕಬಿನಿ ನೀರು ಯಾರಿಗೂ ಕೂಡ ದೊರೀತಾ ಇಲ್ಲ ಅಂತ ಅಂದ್ಬಿಟ್ಟು ಜನರು ಸಾಕಷ್ಟು ನೀರಿಗಾಗಿ ಹೊಡೆದಾಡ್ತಾ ಇದ್ರು, ಅಂದ್ರೆ ನೀರಿಗಾಗಿ ಆಗ್ರಹಿಸಿದ್ರು. ಪೈಪ್ಲೈನ್ ಹೊಡೆದೋಗಿದೆ, ಅದೇ ರೀತಿ ಆ ಒಂದು ನೀರು ಜಮೀನಿಗೆ ನುಗ್ಗಿ ಸಾಕಷ್ಟು ಒಂದು ಬೆಳೆಗಳು ನಾಶವಾಗ್ತಾ ಇದೆ. ಈ ಒಂದು ಸುದ್ದಿಯನ್ನ ನಾವು ಬಿತ್ತರಿಸಿದ್ವಿ. ಸುದ್ದಿಯನ್ನ ಬಿತ್ತರಿಸಿದ ನಂತರ ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು. ಮಳವಳ್ಳಿ ಗೇಟ್ ಸಮೀಪ ಪೋಲಾಗ್ತಾ ಇತ್ತು ಕಬಿನಿ ಕುಡಿಯುವ ನೀರು. ಇನ್ನು ಕಾಲುವೆಯಲ್ಲಿ ಪೋಲಾಗ್ತಿದ್ದಂತಹ ಕುಡಿಯುವ ನೀರು ಒಂದು ಜಮೀನಿಗೆ ಕೂಡ ನುಗ್ತಾ ಇತ್ತು. ರೈತರು ಕೂಡ ತನ್ನ ಅಳಲನ್ನ ತೋಡ್ಕೊಂಡಿದ್ರು. ಸಾಕಷ್ಟು ಒಂದು ನೀರು ನುಗ್ತಿರೋ ಕಾರಣ ಒಂದು ಬೆಳೆ ಎಲ್ಲ ಕೂಡ ನಾಶ ಆಗ್ತಾ ಇದೆ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನವನ್ನ ಹರಿಸಬೇಕು ಅಂತ ಸಾಕಷ್ಟು ಮನವಿಯನ್ನ ಕೂಡ ಮಾಡಿದ್ರು. ಮನವಿಯನ್ನ ಮಾಡಿದ ನಂತರ ಎಚ್ಚೆತ್ತುಕೊಂಡ ಅಧಿಕಾರಿಗಳು ನಾವು ಸುದ್ದಿಯನ್ನ ಬಿತ್ತರಿಸಿದ ನಂತರ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಒಂದು ದುರಸ್ತಿ ಕಾರ್ಯವನ್ನ ನಡೆಸಿದ್ದಾರೆ. ಎಸ್ಸಿ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶಿವಕುಮಾರ್, ಯಾವಾಗ ಬಂದು ಈ ಒಂದು ದುರಸ್ತಿ ಕಾರ್ಯವನ್ನ ಅಧಿಕಾರಿಗಳು ನಡೆಸಿಕೊಟ್ರು? ರಮ್ಯ, ಕಳೆದ 7 ದಿನದಿಂದಷ್ಟೇ ನಾವು ಗುಂಡ್ಲುಪೇಟೆಗೆ ಸರಬರಾಜು ಆಗ್ತಿದ್ದಂತ ಕಬಿನಿ ನೀರು ಕಾಲುವೆಯಲ್ಲಿ ಪೋಲಾಗ್ತಿರುವ ಕುರಿತು ಅಧಿಕಾರಿಗಳ ಗಮನವನ್ನು ಸೆಳೆದಿದ್ವಿ. ಈ ಮಧ್ಯೆ ಏನು 2 ದಿನ ಹಬ್ಬ ಇದ್ದರಿಂದ 2 ದಿನ ರಜೆ ಇದ್ದ ಕಾರಣ ನಾವು ಆ ಟೈಮ್ ಅಲ್ಲಿ ನಾವು ಅದನ್ನ ದುರಸ್ತಿಗೊಳಿಸಕ್ ಆಗ್ಲಿಲ್ಲ ಅಂತ ಹೇಳಿ ಇಂದು ಮುಂಜಾನೆ ಹೋಗಿ ಅದನ್ನ ದುರಸ್ತಿ ಕಾರ್ಯವನ್ನ ಕೈಗೊಂಡು ಅಲ್ಲಿ ಏನು ಪೈಪ್ ಲೈನ್ ಒಡೆದು ನೀರು ಪೋಲಾಗ್ತಾ ಇತ್ತು ಅದನ್ನ ಸಂಪೂರ್ಣವಾಗಿ ಏನಂದ್ರೆ ಮಳವಳ್ಳಿ ಗೇಟ್ ಮತ್ತೆ ಗರಂಗಳ್ಳಿ ಗೇಟ್ ಹತ್ರನು ಸಹ ಲೀಕೇಜ್ ಆಗ್ತಿದ್ದನ್ನ ಕಂಪ್ಲೀಟ್ ಆಗಿ ಅವರು ಮುಚ್ಚೋ ಮೂಲಕ ಈಗ ನೋಡಿ ಕಳೆದ 1 ವಾರದಿಂದ ಗುಂಡ್ಲುಪೇಟೆಗೆ ಪಟ್ಟಣಕ್ಕೆ ನೀರು ಸರಬರಾಜು ಆಗಿರ್ಲಿಲ್ಲ. ಇವತ್ತು ಏನು ಅಮೋಕ್ ಟಿವಿಲ ಸುದ್ದಿ ಪ್ರಸಾರ ಮಾಡಿದ ನಂತರವಾಗಿ ಅಲ್ಲಿ ಏನು ವಸಂತ್ ಕುಮಾರ್ ಜೊತೆ ನಾವು ಮಾತಾಡಿದ್ವಿ. ಇನ್ನು 2 ದಿನದಲ್ಲಿ ನಾವು ಅದನ್ನ ದುರಸ್ತಿಗೊಳಿಸ್ತೀವಿ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ರು. ಅದರಂತೆ ಇವತ್ತು ಅದನ್ನ ದುರಸ್ತಿಗೊಳಿಸಿ ಸಂಪೂರ್ಣವಾಗಿ ಯಾವುದೇ ರೀತಿಯಾದ ನೀರು ಪೋಲಾಗದ ರೀತಿಯಲ್ಲಿ ದುರಸ್ತಿ ಕಾರ್ಯ ಕೈಗೊಂಡು ಈಗಾಗಲೇ ಗುಂಡ್ಲುಪೇಟೆಗೆ ಪಟ್ಟಣಕ್ಕೆ ಏನು ಕಬಿನಿ ನೀರು ಸರಬರಾಜು ಆಗ್ತಾ ಇದೆ. ಎಸಿಲಿ ಒಂದು ದುರಸ್ತಿ ಕಾರ್ಯ ನಡೆದ ನಂತರ ಜನರ ಪ್ರತಿಕ್ರಿಯೆ ಹೇಗಿದೆ? ಅರಮ್ಯ, ಅಲ್ಲಿ ಮಳವಳ್ಳಿಯ ಗ್ರಾಮಸ್ಥರಲ್ಲಿ ಏನು ಅಂದ್ರೆ ಮಳವಳ್ಳಿ ಶಿವಕುಮಾರ್ ಎಂಬುವರ ಜಮೀನಿಗೆ ಏನು ಈರುಳ್ಳಿ ಜಮೀನಿಗೆ ನೀರು ನುಗ್ತಾ ಇತ್ತು ಅಂತ ಒಂದು ಅವರು ಆರೋಪವನ್ನು ಮಾಡಿದ್ರು. ಯಾಕಂದ್ರೆ ಅವರ ಜಮೀನಲ್ಲಿ ಸಾಕಷ್ಟು ನೀರು ಇರೋದ್ರಿಂದ ಅವರು ಈಗ ಈಗ ಹೊರಗಿಂದ ಬಂದಂತ ನೀರು ಈರುಳ್ಳಿ ಆ ಬೆಳೆಗೆ ನುಗ್ಗೋದ್ರಿಂದ ಹಾನಿ ಆಗುತ್ತೆ. ಈಗಾಗಲೇ ಅದು ಒಳ್ಳೆ ಬೆಲೆ ಇರೋದ್ರಿಂದ ನಮಗೆ ಅದು ಕೈ ಸೇರೋದಿಲ್ಲ ಅನ್ನೋ ನಿಟ್ಟಲ್ಲಿ ಅವರು ಒಂದು ಆರೋಪವನ್ನು ಮಾಡಿದ್ರು. ಯಾಕಂದ್ರೆ ಈರುಳ್ಳಿಗೆ ನೀರು ಹೋಗೋದ್ರಿಂದ ಅದು ಕೊಳತು ಹೋಗುತ್ತೆ ಅಂತ ಹೇಳಿ ಸುಮಾರು 2-3 ದಿನ ಬಂದು ಅವರು ಮನವಿಯನ್ನ ಮಾಡಿದ್ರು. ಆದ್ರೂ ಸಹ ಈ ಅಧಿಕಾರಿಗಳು ಯಾವ್ದು ರೀತಿಗೆ ಸ್ಪಂದನೆಯನ್ನು ಕೊಟ್ಟಿರ್ಲಿಲ್ಲ. ನಾವು ಸುದ್ದಿಯನ್ನು ಬಿತ್ತರಿಸಿದ ನಂತರ ಅವರು ಟೀಚ್ ಮಗ ಒಂದು
ಧನ್ಯವಾದಗಳು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಎಸ್, ನಾವು ಅಮೋಕ್ ಟಿವಿಯಲ್ಲಿ ಸುದ್ದಿಯನ್ನ ಬಿತ್ತರಿಸಿದ ನಂತರ ಎಚ್ಚೆತ್ತುಕೊಂಡಿದ್ದಾರೆ ಅಧಿಕಾರಿಗಳು. ಕುಡಿಯುವ ನೀರು ಸಾಕಷ್ಟು ಪೋಲಾಗ್ತಿತ್ತು ಅನ್ನುವಂತಹ ಕಾರಣಕ್ಕೆ ಆ ಒಂದು ನೀರು ಜಮೀನಿಗೆ ನುಗ್ತಾ ಇದೆ ಅಂತ ಅಂದ್ಬಿಟ್ಟು ರೈತರು ಕೂಡ ಅಳಲನ್ನ ತೋಡ್ಕೊಂಡಿದ್ರು. ಹಾಗಾಗಿ ಅಧಿಕಾರಿಗಳು ಕೂಡ ಧಾವಿಸಿದ್ದಾರೆ. ಸುದ್ದಿ ಬಿತ್ತರಿಸಿದ ನಂತರ ಸ್ಥಳಕ್ಕೆ ಧಾವಿಸಿ ಒಂದು ದುರಸ್ತಿ ಕಾರ್ಯವನ್ನ ಕೂಡ ನಡೆಸಿದ್ದಾರೆ. ಮಾಧ್ಯಮಗಳಲ್ಲಿ ಸುದ್ದಿಯನ್ನ ಬಿತ್ತರಿಸಿದ ನಂತರ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳೋದಲ್ಲ. ಒಂದು ನೀವೇನಾದ್ರೂ ಒಂದು ಒಳ್ಳೆಯ ಕೆಲಸವನ್ನ ಮಾಡಿ ಮಾಧ್ಯಮದಲ್ಲಿ ಬಿಂಬಿಸಿಕೊಳ್ಳುವಂತಹ ಕೆಲಸವನ್ನ ಮಾಡಬೇಕು. ಆದ್ರೆ ಈ ರೀತಿ ಒಂದು ಎಲ್ಲೋ ಒಂದ್ ಕಡೆ ಕೆಲಸ ಆಗಿಲ್ಲ, ಯಾರ ಒಂದು ತೊಂದರೆಯನ್ನ ಅನುಭವಿಸ್ಕೊಳ್ತಾ ಇದ್ದಾರೆ ಅಂತ ಒಂದು ಕೆಟ್ಟ ಹೆಸರನ್ನ ಪಡ್ಕೊಳ್ಳುವಂತದ್ದಲ್ಲ. ಹಾಗಾಗಿ ಜನರ ಸಮಸ್ಯೆ ಏನಿದೆ ಅದನ್ನ ನಿವಾರಿಸುವಂತದ್ದು ನಿಮ್ಮ ಕೆಲಸ ಆಗಿರುತ್ತೆ. ಆದ ಕಾರಣ ನೀವೊಂದು ಅಲ್ಲಿ ಸ್ಥಳಕ್ಕೆ ಹೋಗಿ ಧಾವಿಸಿ ಒಂದು ಕೆಲಸವನ್ನ ನಡೆಸ್ಕೊಟ್ಟಿರೋದು ನಿಜವಾಗ್ಲೂ ಶ್ಲಾಘನೀಯ ವಿಷಯನೇ ಆಗಿದೆ. ಹಾಗಾಗಿ ಜನರಿಗೆ ಒಂದು ತೊಂದರೆ ಆಗ್ತಾ ಇದೆ ಅನ್ನುವಂತ ಮುಂಚೆನೆ ನಿಮ್ಗೆ ಯಾವಾಗ ಒಂದು ವಿಷಯ ಗೊತ್ತಾಗುತ್ತೆ, ಯಾವಾಗ ಒಂದು ಅಧಿಕಾರಿಗಳ ಗಮನಕ್ಕೆ ಬರುತ್ತೆ, ಆವಾಗ ಒಂದು ಸ್ಥಳಕ್ಕೆ ಧಾವಿಸಿ ಏನೊಂದು ಸಮಸ್ಯೆ ಇದೆ ಅದನ್ನ ಸರಿಪಡಿಸಿಕೊಳ್ಬೇಕು ಅನ್ನೋದು ಎಲ್ಲರ ಒಂದು ಮನವಿಯಾಗಿದೆ.